ಇವತ್ತು ಜಗತ್ತಿನಲ್ಲಿರುವ ಎಲ್ಲ ವ್ಯಕ್ತಿಗಳಿಗೂ ಇರುವಂತಹ ಅತಿ ದೊಡ್ಡ ಇಚ್ಛೆ ಯಾವುದು ಅಂದರೆ ನನ್ನ ಜೀವನದಲ್ಲಿ ನಾನು ಕೂಡ ಆ ಪ್ರಭು ಪರಮಾತ್ಮನನ್ನು ಪಡ್ಕೊಳ್ಬೇಕು ಅನ್ನೋ ಇಚ್ಛೆ ಇವತ್ತು ಜಗತ್ತಿನಲ್ಲಿ ಎಷ್ಟೋ ವ್ಯಕ್ತಿಗಳು ಕೆಲಸವನ್ನು ಮಾಡ್ತಾ ಮಾಡ್ತಾ ಎಷ್ಟು ಆ ಕಾರ್ಯಕ್ಕೆ ಆಸಕ್ತರಾಗಿ ಬಿಡ್ತಾರೆ ಅಂದರೆ ಆ ಕೆಲಸವನ್ನು ಬಿಟ್ಟು ಅವ್ರಿಗೆ ಒಂದು ದಿನವೂ ಇರಲಿಕ್ಕಾಗಲ್ಲ ಹೀಗೆ ಕರ್ಮದಲ್ಲಿ ಆಸಕ್ತಿಯನ್ನ ಇಟ್ಕೊಂಡ್ರೆ ಅದೇ ಕರ್ಮವೇ ನಮಗೆ ನೆನಪಿಗೆ ಬರ್ತದೆ ಅದೇ ಕರ್ಮವನ್ನೇ ಹಗಲು ರಾತ್ರಿ ನೆನಪು ಮಾಡ್ತಾ ಇದ್ರೆ ನಾವೆಂದೂ ಪರಮಾತ್ಮನನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಓಂ ಶಾಂತಿ ಶ್ರೀಮದ್ ಭಗವದ್ಗೀತೆಯಲ್ಲಿ ಪರಮಾತ್ಮ ನಮಗೆ ಬಹಳ ಸುಂದರವಾಗಿ ಈ ಮಾತನ್ನು ತಿಳಿಸ್ತಾ ಇದ್ದಾರೆ ಯಾರು ಮಹಾಪುರುಷರಾಗಿರ್ತಾರೋ ಮಹಾಪುರುಷರಿಗೆ ತಮ್ಮ ಜೀವನದಲ್ಲಿ ಯಾವುದೇ ಸ್ವಾರ್ಥದ ಸಂಬಂಧ ಇರೋದಿಲ್ಲ ಅವರು ಯಾರ ಬಗ್ಗೆಯೂ ಕೂಡ ಯಾವ ಸ್ವಾರ್ಥವನ್ನು ಇಟ್ಕೊಂಡು ಅನ್ಯರ ಸೇವೆಯನ್ನು ಮಾಡೋದಿಲ್ಲ ಏಕೆಂದರೆ ಅವರು ನಿಸ್ವಾರ್ಥ ಭಾವದಿಂದ ಸರ್ವರ ಸೇವೆಯನ್ನು ಮಾಡ್ತಾ ಇರ್ತಾರೆ ಹಾಗೆ ಯಾರು ಮಹಾಪುರುಷರಾಗಿರ್ತಾರೋ ಅವರ ಜೀವನದಲ್ಲಿ ಅವರ ಸ್ಥಿತಿ ಹೇಗಿರ್ತದೆ ಅಂದರೆ ಅವರಿಗೆ ಕಾರ್ಯ ಮಾಡಲಿಕ್ಕೆ ಸಿಕ್ಕರೂ ಕೂಡ ಅವ್ರು ಈ ರೀತಿ ಅನುಭವ ಮಾಡ್ತಾರೆ ಈ ಕಾರ್ಯ ಮಾಡೋದರಿಂದ ನನಗೆ ಏನೂ ಪ್ರಯೋಜನ ಇಲ್ಲ ಒಂದು ವೇಳೆ ಅವ್ರಿಗೆ ಆ ಕಾರ್ಯ ಮಾಡಲಿಕ್ಕೆ ಅವಕಾಶ ಸಿಗಲಿಲ್ಲ ಅಂದರೂ ಕೂಡ ಅವರು ಈ ರೀತಿ ಯೋಚನೆ ಮಾಡ್ತಾರೆ ನನಗೆ ಕಾರ್ಯ ಮಾಡದೇ ಇದ್ದರೂ ಕೂಡ ಏನೂ ನಷ್ಟ ಇಲ್ಲ ಅಂತ ಏಕೆಂದರೆ ಎರಡನ್ನೂ ಸಮಾನವಾಗಿ ತೆಗೆದುಕೊಳ್ಳುವಂತಹ ಶಕ್ತಿ ಮಹಾಪುರುಷರಲ್ಲಿ ಇರ್ತದೆ ಅದಕ್ಕೆ ನಮ್ಮ ಜೀವನದಲ್ಲಿ ನಾವು ಕೂಡ ಅದೇ ರೀತಿ ವ್ಯಕ್ತಿಗಳು ಆಗಬೇಕು ಅಂದರೆ ಆಸಕ್ತಿಯನ್ನು ತ್ಯಾಗ ಮಾಡಬೇಕು ಅನ್ನೋ ಸುಂದರ ಮಾತಿನ ಬಗ್ಗೆ ಗೀತೆಯ ಅಧ್ಯಾಯ ಮೂರರ ಶ್ಲೋಕ ಹತ್ತೊಂಬತ್ತರಲ್ಲಿ ಪರಮಾತ್ಮ ನಮಗೆ ಬಹಳ ಸುಂದರವಾಗಿ ಈ ರೀತಿ ಹೇಳ್ತಾರೆ ತಸ್ಮಾತ್ ಆಸಕ್ತ ಸತತಂ ಕಾರ್ಯಂ ಕರ್ಮ ಸಮಾಚಾರ ಆಸಕ್ತೋ ಹ್ಯಾಚರನ್ ಕರ್ಮ ಪರಂಪ್ನೋತಿ ಪುರುಷ ಅಂದರೆ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾರೆ ನೀನು ನಿರಂತರವಾಗಿ ಆಸಕ್ತಿರಹಿತನಾಗಿ ಸದಾ ಕಾಲ ಕರ್ತವ್ಯ ಕರ್ಮವನ್ನು ಚೆನ್ನಾಗಿ ಮಾಡು ಏಕೆಂದರೆ ಆಸಕ್ತಿರಹಿತನಾಗಿ ಕರ್ಮವನ್ನು ಮಾಡುತ್ತಿರುವ ಮನುಷ್ಯ ಮಾತ್ರ ಪರಮಾತ್ಮನನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇವತ್ತು ಜಗತ್ತಿನಲ್ಲಿರುವ ಎಲ್ಲ ವ್ಯಕ್ತಿಗಳಿಗೂ ಇರುವಂತಹ ಅತಿ ದೊಡ್ಡ ಇಚ್ಛೆ ಯಾವುದು ಅಂದರೆ ನನ್ನ ಜೀವನದಲ್ಲಿ ನಾನು ಕೂಡ ಆ ಪ್ರಭು ಪರಮಾತ್ಮನನ್ನು ಪಡ್ಕೊಳ್ಬೇಕು ಅನ್ನೋ ಇಚ್ಛೆ ಅಂದರೆ ನಾವೇನು ಪರಮಾತ್ಮನನ್ನು ಪಡ್ಕೊಳ್ಬೇಕು ಪಡ್ಕೊಳ್ಬೇಕು ಅನ್ನೋ ಇಚ್ಛೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀವೋ ಆ ಪ್ರಭು ಪರಮಾತ್ಮನನ್ನು ನಮ್ಮ ಜೀವನದಲ್ಲಿ ಪಡ್ಕೊಳ್ಬೇಕು ಅಂದರೆ ನಾವೇನು ಮಾಡಬೇಕು ಅಂದರೆ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾರೆ ಆಸಕ್ತಿಯನ್ನು ತ್ಯಾಗ ಮಾಡಬೇಕು ಇವತ್ತು ವ್ಯಕ್ತಿಯೇನು ಪರಮಾತ್ಮನನ್ನು ಪಡ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾನೆ ಒಂದು ಸರಿನಾದರೂ ಈ ಜೀವನದಲ್ಲಿ ಸಿಗಬೇಕು ನಾನು ಸ್ವಲ್ಪ ಸಮಯನಾದರೂ ಬದುಕಿರುವಾಗ ಪ್ರಭು ಪರಮಾತ್ಮನ ಜೊತೆಗಿರಬೇಕು ಅನ್ನೋ ಇಚ್ಛೆ ಎಲ್ರಿಗೂ ಇದೆ ಆದರೆ ಆ ಪ್ರಭು ಪರಮಾತ್ಮನ ಜೊತೆಗಿರಬೇಕು ಅವರು ನನಗೆ ಸಿಗಬೇಕು ಅನ್ನೋ ಇಚ್ಛೆ ಏನಿದೆ ಆ ಇಚ್ಛೆಯನ್ನು ಇಟ್ಕೊಂಡಂತಹ ನಾವು ಪ್ರಭು ಪರಮಾತ್ಮನನ್ನು ಪಡ್ಕೊಳ್ಳಿಕ್ ಏನು ಮಾಡಬೇಕು ಅನ್ನೋದ್ರ ಕಡೆ ಗಮನ ಕೊಡೋದಕ್ಕಿಂತ ಕೇವಲ ಧನ ಸಂಪತ್ತನ್ನು ಸಂಪಾದನೆ ಮಾಡಲಿಕ್ಕೋಸ್ಕರ ಕಾರ್ಯವನ್ನು ಮಾಡಲಿಕ್ಕೆ ಹೆಚ್ಚು ಗಮನವನ್ನು ಕೊಡ್ತಾ ಇದ್ದೀವಿ ಇವತ್ತು ಯಾವ ವ್ಯಕ್ತಿಗಾದ್ರೂ ನಾವು ಕೇಳಿ ಜೀವನದಲ್ಲಿ ನಿನಗೆ ಪರಮಾತ್ಮನನ್ನು ನೋಡಬೇಕು ಪರಮಾತ್ಮನನ್ನು ಪಡ್ಕೊಳ್ಬೇಕು ಅನ್ನೋ ಆಸಕ್ತಿ ಇದೇನಾ ಅಂತ ಆಗ ಪ್ರತಿಯೊಬ್ಬರ ಉತ್ತರ ಇದೇ ಆಗಿರ್ತದೆ ಹೌದು ನಾನು ಪರಮಾತ್ಮನನ್ನು ನೋಡಬೇಕು ನಾನು ನನ್ನ ಜೀವನದಲ್ಲಿ ಪರಮಾತ್ಮನನ್ನು ಪಡ್ಕೊಳ್ಬೇಕು ಅಂತ ಪ್ರತಿಯೊಬ್ಬರೂ ಉತ್ತರ ಕೊಡ್ತಾರೆ ಆ ವ್ಯಕ್ತಿಗೆ ನಾವು ಪುನಃ ಕೇಳಿದರೆ ಆಯಿತು ಪರಮಾತ್ಮನನ್ನು ಪಡ್ಕೊಳ್ಳಿಕ್ಕೋಸ್ಕರ ನಿನ್ನ ಜೀವನದಲ್ಲಿ ನೀನೇನು ಪರಿಶ್ರಮ ಪಡ್ತಾ ಇದ್ದೀಯಾ ಪರಮಾತ್ಮನನ್ನು ಏನು ಪರಿಶ್ರಮ ಪಡ್ತಾ ಇದ್ದೀಯಾ ಅಂತ ಆ ವ್ಯಕ್ತಿಯನ್ನು ಕೇಳಿದಾಗ ಆ ವ್ಯಕ್ತಿ ಹೇಳ್ತಾನೆ ನಾನು ಏನೂ ಪರಿಶ್ರಮ ಪಡ್ತಾ ಇಲ್ಲ ಅಂದರೆ ಪ್ರಭು ಪರಮಾತ್ಮನನ್ನು ಪಡ್ಕೊಳ್ಳಿಕ್ಕೆ ನಾವು ಏಕೆ ಏನೂ ಪರಿಶ್ರಮ ಪಡ್ತಾ ಇಲ್ಲ ಅಂದರೆ ನಮ್ಮ ಜೀವನದಲ್ಲಿ ನಾವು ಬಹಳಷ್ಟು ಬ್ಯುಸಿಯಾಗ್ಬಿಟ್ಟಿದ್ದೀವಿ ಯಾವುದರಲ್ಲಿ ಅಂದರೆ ಉದ್ಯೋಗ ವ್ಯವಹಾರ ವ್ಯಾಪಾರ ಧನ ಸಂಪತ್ತು ಈ ವಿಚಾರದಲ್ಲಿ ಎಷ್ಟು ಆಗಿದ್ದೀವಿ ಅಂದರೆ ಪರಮಾತ್ಮನನ್ನು ಪಡ್ಕೊಳ್ಳೋ ಆಸಕ್ತಿ ಇದ್ದರೂ ಕೂಡ ನಾವು ಪರಮಾತ್ಮನ ಧ್ಯಾನಕ್ಕೋಸ್ಕರ ಸಮಯವನ್ನು ಕೊಡ್ತಾ ಇಲ್ಲ ಪರಮಾತ್ಮನ ಜ್ಞಾನವನ್ನು ಪಡ್ಕೊಳ್ಳಿಕ್ಕೋಸ್ಕರ ಸಮಯವನ್ನು ಕೊಡ್ತಾ ಇಲ್ಲ ಅದಕ್ಕೆ ಗೀತೆಯಲ್ಲಿ ಪರಮಾತ್ಮ ನಮಗೆ ಸಂದೇಶವನ್ನು ನೀಡ್ತಾರೆ ಪರಮಾತ್ಮನನ್ನು ಪಡ್ಕೊಳ್ಳೋದು ಹೇಗೆ ಅಂದರೆ ನಿರಂತರ ಆಸಕ್ತಿ ರಹಿತನಾಗಿ ಸದಾ ಕಾಲಕ್ಕೂ ಕರ್ತವ್ಯ ಕರ್ಮವನ್ನು ಚೆನ್ನಾಗಿ ಮಾಡಬೇಕು ಅಂದರೆ ಗೀತೆಯಲ್ಲಿ ಪರಮಾತ್ಮ ಈ ಮಾತನ್ನು ಹೇಳೋದಿಲ್ಲ ಪರಮಾತ್ಮನಾದ ನನ್ನನ್ನು ಪಡ್ಕೊಳ್ಳಿಕ್ಕೋಸ್ಕರ ನೀನು ಕರ್ಮ ಮಾಡೋದನ್ನೇ ಬಿಡು ಅಂತ ಪರಮಾತ್ಮ ಹೇಳೋದಿಲ್ಲ ಜಗತ್ತಿನಲ್ಲಿ ಜನ ಯಾಕೆ ಪರಮಾತ್ಮನನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇಲ್ಲ ಪರಮಾತ್ಮನನ್ನು ನೋಡಬೇಕು ಪಡ್ಕೊಳ್ಬೇಕು ಅಂತ ಆಸಕ್ತಿ ಇದ್ರೂ ಕೂಡ ಯಾಕೆ ಪರಮಾತ್ಮನ ಧ್ಯಾನ ಮಾಡಲಿಕ್ಕೆ ಸಮಯ ಕೊಡ್ತಾ ಇಲ್ಲ ಅಂದರೆ ಜನರ ಮನಸ್ಸಿನಲ್ಲಿ ಒಂದು ಭ್ರಮೆ ಇದೆ ಯಾವ ಭ್ರಮೆ ಅಂದರೆ ಒಂದು ವೇಳೆ ಪರಮಾತ್ಮನನ್ನು ಪಡ್ಕೊಳ್ಬೇಕು ಅಂದರೆ ನಾನು ಕೆಲಸ ಕಾರ್ಯ ಎಲ್ಲವನ್ನು ಬಿಟ್ಟು ಕಾಡಿಗೆ ಹೋಗಿ ಸನ್ಯಾಸಿಯಾಗಿ ಕೂತ್ಕೊಳ್ಬೇಕು ಯಾವಾಗ ನಾನು ಕಾಡಿಗೆ ಹೋಗಿ ಸನ್ಯಾಸಿಯಾಗಿ ಕೂತ್ಕೊಳ್ತೀನೋ ಆಗ ಮಾತ್ರ ನಾನು ಪರಮಾತ್ಮನನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ವ್ಯಕ್ತಿ ಯೋಚನೆ ಮಾಡ್ತಾನೆ ಆದರೆ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾರೆ ನೀನು ನನ್ನನ್ನು ಪಡ್ಕೊಳ್ಳಿಕ್ಕೋಸ್ಕರ ಕರ್ಮ ಮಾಡೋದನ್ನು ಬಿಡು ಅಂತ ಪರಮಾತ್ಮ ಇಲ್ಲಿ ಹೇಳ್ತಾ ಇಲ್ಲ ಚೆನ್ನಾಗೇ ಕರ್ಮ ಮಾಡು ಇವತ್ತು ವ್ಯಕ್ತಿಗೆ ಪರಮಾತ್ಮನ ಪಡ್ಕೊಳ್ಳೋ ಆಸಕ್ತಿ ಇದೆ ಅಂತ ಪರಮಾತ್ಮನ ಕುರಿತು ಧ್ಯಾನ ಮಾಡಲಿಕ್ಕೂ ಸಮಯ ಇಲ್ಲ ಅದೇ ರೀತಿ ಕರ್ಮದಲ್ಲೇ ಆಸಕ್ತಿ ಇದೆ ಅಂತ ಗೊತ್ತಿದ್ರೂ ಕೂಡ ವ್ಯಕ್ತಿಗೆ ಚೆನ್ನಾಗಿ ಕೆಲಸವನ್ನು ಮಾಡಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ ಇವತ್ತು ನೈಂಟಿ ಪರ್ಸೆಂಟ್ ಜನ ತೊಂಬತ್ತು ಪರ್ಸೆಂಟ್ನಷ್ಟು ಜನ ತಾವೇನು ಕೆಲಸವನ್ನು ಮಾಡ್ತಾ ಇದ್ದಾರೋ ಆ ಕೆಲಸವನ್ನು ಚೆನ್ನಾಗಿ ಮಾಡಿ ಮುಗಿಸ್ಬೇಕು ಅನ್ನೋದಕ್ಕಿಂತಲೂ ಏನೋ ಕಾಟಾಚಾರಕ್ಕೆ ಮಾಡಿದ್ರಾಯಿತು ಮಾಡಲಿಲ್ಲ ಅಂದರೆ ಬೈತಾರೆ ಮನೆಯಲ್ಲಿ ಅಂತ ಕೆಲಸ ಮಾಡೋರು ಕೆಲವರು ಮಾಡಲಿಲ್ಲ ಅಂದರೆ ಸಂಬಳ ಸಿಗಲ್ಲ ಅಂದ್ಕೊಂಡು ಕೆಲಸ ಮಾಡೋರು ಕೆಲವರು ಆದರೆ ಯಾರಿಗೆ ಚೆನ್ನಾಗಿ ಕಾರ್ಯ ಮಾಡಬೇಕು ಅನ್ನೋ ಆಸಕ್ತಿ ಇಲ್ವೋ ಬೇರೆಯವರ ಬಲವಂತಕ್ಕೋಸ್ಕರ ಯಾವುದೋ ಒಂದು ಸ್ವಾರ್ಥದ ಇಚ್ಛೆಯನ್ನು ಇಟ್ಕೊಂಡು ಯಾರು ಕಾರ್ಯವನ್ನು ಮಾಡ್ತಾರೋ ಅವರು ಕಾರ್ಯದಲ್ಲಿ ಸಂಪೂರ್ಣ ಸಫಲತೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆಂದರೆ ಮನಸ್ಸಿನಲ್ಲಿ ಸ್ವಾರ್ಥದ ಭಾವನೆ ಇದೆ ಆದರೆ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾರೆ ಚೆನ್ನಾಗಿ ಕರ್ಮ ಮಾಡು ಕರ್ಮ ಮಾಡೋದನ್ನು ಬಿಟ್ಟರೆ ನಾನು ಸಿಗ್ತೀನಿ ಅನ್ನೋದು ಸುಳ್ಳು ನೀನು ಕೆಲಸ ಮಾಡಲೇಬೇಕು ಆದರೆ ಹೇಗೆ ಮಾಡಬೇಕು ಅಂದರೆ ಚೆನ್ನಾಗಿ ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ ನಾವು ಯಾವ ಕೆಲಸವನ್ನು ಮಾಡಬೇಕು ಅಂತ ಕೆಲಸವನ್ನು ಪ್ರಾರಂಭ ಮಾಡ್ತೀವೋ ಯಾವ ಕಾರಣಕ್ಕೂ ನಾನು ಆ ಕೆಲಸವನ್ನು ಮಧ್ಯದಲ್ಲೇ ನಿಲ್ಲಿಸಬಾರ್ದು ಆ ಕೆಲಸವನ್ನು ಅಂತ್ಯದವರೆಗೂ ನಾನು ಮಾಡಿ ಮುಗಿಸಲೇಬೇಕು ಅಂದರೆ ಯಾವ ಕೆಲಸವನ್ನು ನಾನು ಆರಂಭ ಮಾಡಿದ್ದೀನೋ ಮಾಡಬೇಕು ಅಂತ ಆ ಕೆಲಸವನ್ನು ನಾನು ಪೂರ್ಣ ಮಾಡಲೇಬೇಕು ಅದು ಹೇಗೆ ಮಾಡಬೇಕು ಅಂದರೆ ನೋಡಿದ ವ್ಯಕ್ತಿಗಳು ನಮ್ಮನ್ನು ನೋಡಿ ಈ ಶಬ್ದವನ್ನು ಹೇಳಬೇಕು ನೀವು ಈ ಕಾರ್ಯವನ್ನು ಬಹಳ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿ ಬೇರೆಯವರು ಹೇಳಬೇಕು ಅಷ್ಟು ಚೆನ್ನಾಗಿ ನಾನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಂತಹ ಕರ್ಮವನ್ನು ನಾನು ಎಂಡ್ವರೆಗೂ ಮಾಡಬೇಕು ಬೇರೆಯವರಿಗೆ ಖುಷಿ ಆಗೋ ಹಾಗೆ ನಾನು ಕಾರ್ಯವನ್ನು ಮಾಡಿ ತೋರಿಸ್ಬೇಕು ಆದರೆ ಕಾರ್ಯ ಮಾಡಬೇಕಾದಾಗ ನಿರಂತರ ಆಸಕ್ತಿ ರಹಿತನಾಗಿ ಕರ್ತವ್ಯ ಕರ್ಮವನ್ನ ಸದಾ ಕಾಲಕ್ಕೂ ಚೆನ್ನಾಗಿ ಮಾಡು ಅಂತ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾರೆ ಅಂದರೆ ಮನಸ್ಸಿನಲ್ಲಿ ಏನು ಆಸಕ್ತಿ ಇದೆ ಆ ಕಾರ್ಯದ ಬಗ್ಗೆ ಆ ಆಸಕ್ತಿಯನ್ನ ತ್ಯಾಗ ಮಾಡಿ ಕಾರ್ಯ ಮಾಡಬೇಕು ಅಂದರೆ ಇವತ್ತು ಜಗತ್ತಿನಲ್ಲಿ ಕೆಲವರಿಗೆ ಕೆಲಸ ಮಾಡ್ಲಿಕ್ಕೆ ಆಸಕ್ತಿನೇ ಇಲ್ಲ ಅಂದರೆ ಅವರು ಆಲಸಿಗಳಾಗಿ ಆ ಕೆಲಸವನ್ನ ಮಾಡ್ಲಿಕ್ಕೆ ಹೋಗೋದೇ ಇಲ್ಲ ಯಾಕೆಂದ್ರೆ ಆ ಕೆಲಸದಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಆ ಕೆಲಸವನ್ನ ಅವ್ರು ಮಾಡೋದಿಲ್ಲ ಆದರೆ ಗೀತೆಯಲ್ಲಿ ಪರಮಾತ್ಮ ಪರಮಾತ್ಮನನ್ನು ಪಡ್ಕೊಳ್ಳುವಂತಹ ವ್ಯಕ್ತಿಯ ಸ್ಥಿತಿಯ ಬಗ್ಗೆ ಹೇಳ್ತಾರೆ ಆ ವ್ಯಕ್ತಿ ಆಸಕ್ತಿ ಇಲ್ಲ ಅಂದರೂ ಕೆಲಸ ಮಾಡ್ತಾನೆ ಚೆನ್ನಾಗೇ ಕೆಲಸ ಮಾಡ್ತಾನೆ ಆದರೆ ಹೇಗೆ ಕೆಲಸ ಮಾಡ್ತಾನೆ ಅಂದರೆ ಕೆಲಸಕ್ಕೆ ಆಸಕ್ತನಾಗಿ ಅಲ್ಲ ಆಸಕ್ತನಾಗದೇ ಚೆನ್ನಾಗಿ ಕೆಲಸ ಮಾಡ್ತಾನೆ ಇವತ್ತು ಜಗತ್ತಿನಲ್ಲಿ ಎಷ್ಟೋ ವ್ಯಕ್ತಿಗಳು ಕೆಲಸವನ್ನ ಮಾಡ್ತಾ ಮಾಡ್ತಾ ಎಷ್ಟು ಆ ಕಾರ್ಯಕ್ಕೆ ಆಸಕ್ತರಾಗಿ ಬಿಡ್ತಾರೆ ಅಂದ್ರೆ ಆ ಕೆಲಸವನ್ನ ಬಿಟ್ಟು ಅವ್ರಿಗೆ ಒಂದ್ ದಿನನೂ ಇರ್ಲಿಕ್ಕಾಗಲ್ಲ ಯಾವ ರೀತಿ ಇವತ್ತು ನಿತ್ಯ ಆಫೀಸಿಗೆ ಹೋಗುವಂತಹ ವ್ಯಕ್ತಿ ಎರಡು ದಿನ ಆರಾಮಿಲ್ಲ ಅಂತ ಮನೆಯಲ್ಲಿ ಮಲಗಿದ್ರು ಕೂಡ ಅವನ ಕೆಲಸವನ್ನ ಅವನ ಸಹೋದ್ಯೋಗಿಗಳು ಮಾಡ್ತಾ ಇದ್ರು ಕೂಡ ಅವನಿಗೆ ಮನೆಯಲ್ಲಿ ಖುಷಿ ಇಲ್ಲ ಚೆನ್ನಾಗಿ ನಿದ್ದೆ ಕೂಡ ಅವನಿಗೆ ಬರಲ್ಲ ಯಾಕೆ ನಿದ್ದೆ ಬರಲ್ಲ ಅಂದ್ರೆ ಅವ್ರು ಚೆನ್ನಾಗಿ ಮಾಡ್ತಾರೋ ಇಲ್ಲ ಅವ್ರ ಮೇಲೆ ಬಿಟ್ಟಿದ್ದೀನಿ ಅವರು ಒಂದು ವೇಳೆ ಚೆನ್ನಾಗಿ ಮಾಡಲಿಲ್ಲ ಅಂದರೆ ಮುಂದೆ ಹೇಗೆ ಎರಡು ದಿನ ರಜೆ ತಗೊಂಡೋನು ಒಂದೇ ದಿನಕ್ಕೆ ವಾಪಸ್ ಆಫೀಸಿಗೆ ಹೋಗ್ತಾನೆ ಯಾಕೆಂದ್ರೆ ಬೇರೆಯವರು ಮಾಡಬಲ್ಲರು ಅನ್ನೋ ವಿಶ್ವಾಸ ಇಲ್ಲ ಮತ್ತೆ ಯಾರಾದರೂ ಬೇರೆಯವರು ಮಾಡಿ ಅವ್ರು ನನಗಿಂತ ಎಕ್ಸ್ಪರ್ಟ್ ಆಗಿಬಿಟ್ರೆ ಆ ಕೆಲಸದಲ್ಲಿ ನಾಳೆ ಅವರನ್ನೇ ಆ ಕೆಲಸಕ್ಕೆ ಇಟ್ಕೊಂಡು ನನ್ನನ್ನು ತೆಗೆದು ಹಾಕ್ಬಿಟ್ರೆ ಅನ್ನೋ ಭಯ ಕೂಡ ವ್ಯಕ್ತಿಯ ಒಳಗಡೆ ಇರೋ ಕಾರಣ ಅವನು ಏನ್ ಕೆಲಸ ಮಾಡ್ತಾ ಇರ್ತಾನೋ ಆ ಕೆಲಸದಲ್ಲಿ ಜಾಸ್ತಿ ಆಸಕ್ತಿ ಅದನ್ನ ಆಗಲ್ಲ ಒಂದು ಕಡೆ ಇನ್ನೊಂದು ಕಡೆ ಆ ಕೆಲಸವನ್ನು ಎಲ್ಲಿ ಕಳ್ಕೊಳ್ತೀನೋ ಅನ್ನೋ ಭಯ ಆ ಭಯದ ಕಾರಣ ಆಸಕ್ತಿಯ ಕಾರಣ ಆ ವ್ಯಕ್ತಿ ಆ ಕೆಲಸವನ್ನ ಬಿಟ್ಟಿರ್ಲಿಕ್ಕೆ ರೆಡಿನೇ ಇರೋದಿಲ್ಲ ಯಾವ ರೀತಿ ಅನೇಕ ಮನೆಗಳಲ್ಲಿ ನಾವು ನೋಡ್ತೀವಿ ತಾಯಿಗೆ ನಿತ್ಯವೂ ಅಡುಗೆ ಮಾಡಿ ಅಭ್ಯಾಸ ಆಗಿರ್ತದೆ ಅನೇಕ ವರ್ಷಗಳಿಂದ ಮನೆಯಲ್ಲಿ ತಾಯಿ ಪ್ರತಿದಿನ ಅಡುಗೆ ಮಾಡ್ತಿರ್ತಾಳೆ ಈ ರೀತಿ ಅನೇಕ ವರ್ಷದಿಂದ ಅಡುಗೆ ಮಾಡ್ಕೊಂಡು ಬರ್ತಿರುವಂತಹ ತಾಯಿ ನಂತರ ಅದೇ ಮನೆಗೆ ಸೊಸೆ ಬಂದಾಗ ಅವಳು ಅಡುಗೆ ಮಾಡ್ಲಿಕ್ಕೆ ಹೋದರೂ ಕೂಡ ಇವರು ಪೂರ್ಣ ಜವಾಬ್ದಾರಿ ಅವಳಿಗೆ ಕೊಡ್ಲಿಕ್ಕೆ ರೆಡಿ ಇಲ್ಲ ಇಷ್ಟು ವರ್ಷ ನಾನು ಮಾಡಿದ್ದೀನಿ ಇನ್ಮೇಲಾದರೂ ನಾನು ಇರಬೇಕು ಅವಳಿಗೆ ಬಿಟ್ಬಿಡ್ಬೇಕು ಫ್ರೀ ಆಗಿ ಅಂತ ಯೋಚನೆ ಮಾಡೋದಿಲ್ಲ ಎಲ್ಲಿ ಅಡುಗೆ ಮಾಡ್ಲಿಕ್ಕೆ ಬಿಟ್ಬಿಟ್ರೆ ಅವಳು ನನಗಿಂತ ಚೆನ್ನಾಗಿ ಅಡುಗೆ ಮಾಡಿ ಎಲ್ಲರ ಹೆಸರು ಕಡ್ ಪಡ್ಕೊಳ್ತಾಳೋ ಏನು ಒಂದು ವೇಳೆ ಅಡುಗೆ ಮಾಡಲಿಕ್ಕೆ ಬಿಟ್ಟರೆ ಅವಳು ನನಗಿಂತ ಚೆನ್ನಾಗಿ ಅಡುಗೆ ಮಾಡಿ ನಾಳೆ ನನಗೆ ನನ್ನ ಕೆಲಸದನ್ನೇ ಇಲ್ದಂಗೆ ಮಾಡಿಬಿಡ್ತಾಳೋ ಏನು ಅನ್ನೋ ಭಯ ಅವ್ರ ಮನಸ್ಸಿನಲ್ಲಿ ಕುತ್ಕೊಳ್ತು ಅಂದರೆ ಅವರು ಸಂಪೂರ್ಣ ಜವಾಬ್ದಾರಿಯನ್ನು ಬಿಡೋದಿಲ್ಲ ಒಂದು ವೇಳೆ ಅಡುಗೆ ಮಾಡೋದ್ರಲ್ಲಿ ಅತಿ ಆಸಕ್ತಿ ಇತ್ತು ಅಂದರೆ ನನಗೆ ನಾಳೆ ಈ ಕೆಲಸನೇ ಸಿಗದೇ ಇದ್ದರೆ ಏನು ಅಂತ ಚಿಂತೆ ಮಾಡ್ತಾ ಕೂಡ ಕೆಲವರು ಬೇರೆಯವರಿಗೆ ಆ ಅವಕಾಶವನ್ನು ಕೊಡೋದಿಲ್ಲ ಯಾವ ರೀತಿ ವ್ಯಾಪಾರ ಮಾಡುವಂತಹ ವ್ಯಕ್ತಿಯನ್ನು ನೋಡಿದಾಗ್ಲೂ ಕೂಡ ಆ ವ್ಯಕ್ತಿ ಯಾವುದೋ ಕೆಲಸಕ್ಕೋಸ್ಕರ ಹೊರಗಡೆ ಹೋಗ್ಬೇಕಾದಾಗ ತನ್ನ ಸ್ವಂತ ಮಕ್ಕಳನ್ನೇ ವ್ಯಾಪಾರ ಮಾಡ್ಲಿಕ್ಕೆ ಬಿಟ್ಟು ಕೂಡ ಯಾವ ಕೆಲಸಕ್ಕೋಸ್ಕರ ಅವ್ರು ಹೊರಗಡೆ ಹೋಗಿದ್ದಾರೋ ಆ ಕೆಲಸದ ಕಡೆ ಕೂಡ ಅವ್ರಿಗೆ ಆಸಕ್ತಿ ಇಲ್ಲ ಎಲ್ಲಿ ಮಕ್ಕಳು ಏನು ಮಾಡ್ಬಿಡ್ತಾರೋ ಏನೋ ಸರಿಯಾಗಿ ವ್ಯಾಪಾರ ಮಾಡ್ತಾರೋ ಇಲ್ವೋ ಅನ್ನೋ ಚಿಂತೆ ಒಂದು ಕಡೆ ಅವ್ರು ನನ್ನಷ್ಟು ಚೆನ್ನಾಗಿ ಮಾಡಲ್ಲ ಅನ್ನೋ ವಿಚಾರ ಒಂದು ಕಡೆ ಆದರೆ ಇನ್ನೊಂದು ಕಡೆಯಾಗಿ ಇನ್ ವಿಚಾರ ಏನಂದರೆ ಅವರು ಚೆನ್ನಾಗಿ ವ್ಯಾಪಾರ ಮಾಡಿ ನಾಳೆ ನನ್ನ ವ್ಯಾಪಾರದಿಂದನೇ ಬಿಡಿಸ್ಬಿಟ್ರೆ ಈ ರೀತಿ ವ್ಯಕ್ತಿಯ ಮನಸ್ಸಿನಲ್ಲಿ ತಾವು ಮಾಡ್ತಾ ಇರೋ ಕಾರ್ಯದ ಬಗ್ಗೆ ಆಸಕ್ತಿ ಜಾಸ್ತಿ ಆದರೆ ಅವರು ನಿರಂತರ ಕರ್ಮದ ನೆನಪಿನಲ್ಲಿರ್ತಾರೆ ಅವರು ಪರಮಾತ್ಮನ ಪಡ್ಕೊಳ್ಳಿಕ್ಕಾಗೋದಿಲ್ಲ ಪರಮಾತ್ಮನನ್ನ ಪಡ್ಕೊಳ್ಬೇಕು ಅಂದರೆ ಏನು ಮಾಡಬೇಕು ಅನ್ನೋ ಮಾತಿನ ಬಗ್ಗೆ ಗೀತೆಯಲ್ಲಿ ಪರಮಾತ್ಮ ಸುಂದರವಾಗಿ ಈ ರೀತಿ ಹೇಳ್ತಾರೆ ತಸ್ಮಾದ್ ಆಸಕ್ತ ಸತತಂ ಕಾರ್ಯಂ ಕರ್ಮ ಸಮಾಚಾರ ಆಸಕ್ತೋ ಹ್ಯಾಚರನ್ ಕರ್ಮ ಪರಂಪ್ನೋತಿ ಪುರುಷ ಅಂದರೆ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾರೆ ನೀನು ನಿರಂತರ ಆಸಕ್ತಿ ರಹಿತನಾಗಿ ಸದಾ ಕಾಲಕ್ಕೂ ಚೆನ್ನಾಗಿ ಕರ್ತವ್ಯವನ್ನು ಮಾಡು ಚೆನ್ನಾಗಿ ಕರ್ಮವನ್ನು ಮಾಡು ಕರ್ಮ ಮಾಡು ಚೆನ್ನಾಗೇ ಕೆಲಸ ಮಾಡು ಕೆಲಸ ಮಾಡೋದನ್ನು ಬಿಡು ಅಂತ ಪರಮಾತ್ಮ ಹೇಳೋದಿಲ್ಲ ಕರ್ಮ ಮಾಡೋದನ್ನು ಬಿಟ್ಟು ಇರಿ ಅಂತ ಪರಮಾತ್ಮ ಎಂದೂ ಹೇಳೋದಿಲ್ಲ ಏಕೆಂದರೆ ಜಗತ್ತೇ ಕರ್ಮದ ಜಗತ್ತು ಈ ಕರ್ಮದ ಜಗತ್ತಿನಲ್ಲಿ ನಾವು ಕರ್ಮ ಮಾಡೋದನ್ನು ಬಿಟ್ಟಿರಲಿಕ್ಕೆ ಸಾಧ್ಯನೇ ಇಲ್ಲ ನಾವು ಕರ್ಮ ಮಾಡಲೇಬೇಕು ಕರ್ಮ ಮಾಡೋದು ಸತ್ಯ ಅಂದಮೇಲೆ ನಾವು ಕರ್ಮ ಮಾಡ್ತಾ ಮಾಡ್ತಾ ಆ ಕರ್ಮಕ್ಕೆ ಆಸಕ್ತರಾಗಬಾರ್ದು ಇವತ್ತು ಅನೇಕ ವ್ಯಕ್ತಿಗಳು ಕರ್ಮ ಮಾಡ್ತಾ ಮಾಡ್ತಾ ಕರ್ಮಕ್ಕೆ ಆಸಕ್ತ ಆಗ್ಬಿಡ್ತಾರೆ ಆಸಕ್ತ ಆದ ವ್ಯಕ್ತಿಗೆ ಆ ಕರ್ಮ ಬಿಟ್ಟಾಗ ಬಹಳ ದುಃಖ ಯಾವ ರೀತಿ ಒಬ್ಬ ವ್ಯಕ್ತಿ ಬಹಳ ವರ್ಷದಿಂದ ದುಡಿತಾ ಇದ್ದ ದುಡಿತಾ ಇದ್ದ ದುಡಿತಾ ದುಡಿತಾ ಅವ್ನಿಗೆ ವಯಸ್ಸಾಯ್ತು ನಂತರ ಅವನಿಗೆ ಆ ಕೆಲಸ ಮಾಡೋದನ್ನ ಬಿಡಬೇಕಾದ ಪರಿಸ್ಥಿತಿ ಬಂತು ಕೆಲಸ ಮಾಡೋದನ್ನೇನೋ ಬಿಟ್ಟ ವಯಸ್ಸಾಗಿದ್ದಕ್ಕೆ ಆದರೆ ಮನೆಯಲ್ಲಿ ಕೂತರು ನಿಂತರು ಓಡಾಡ್ತಿದ್ರು ಏನು ಮಾಡ್ತಾ ಇದ್ರು ಅವನಿಗೆ ಸಮಾಧಾನ ಇಲ್ಲ ಯಾಕೆ ಸಮಾಧಾನ ಇಲ್ಲ ವ್ಯಕ್ತಿಗೆ ಅಂದರೆ ಅವನಿಗೆ ಆ ಕೆಲಸದಲ್ಲಿ ಎಷ್ಟು ಆಸಕ್ತಿ ಇತ್ತು ಅಂದರೆ ಆ ಕೆಲಸ ಬಿಡಿಸಿದ ತಕ್ಷಣ ಅವನಿಗೆ ದುಃಖ ಅಶಾಂತಿ ಮನಸ್ಸಿನಲ್ಲಿ ಜಾಸ್ತಿ ಆಗ್ಬಿಡ್ತದೆ ಹೇಗೆ ಮಕ್ಕಳಿಗೆ ಆಟ ಆಡೋದ್ರಲ್ಲಿ ಆಸಕ್ತಿ ಜಾಸ್ತಿ ಸಂಜೆ ಸ್ಕೂಲಿಂದ ಬಂದ ತಕ್ಷಣ ಮಕ್ಕಳು ಆಟ ಆಡಲಿಕ್ಕೆ ಹೋಗ್ತಾರೆ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಆದರೂ ಆಟ ಆಡ್ತಾನೆ ಇರ್ತಾರೆ ಸುಮ್ಮನೆ ಬಿಟ್ಟರೆ ಆಗ ತಂದೆ ತಾಯಿ ಬಲವಂತವಾಗಿ ಆಟ ಆಡುವಂತಹ ಕೆಲಸವನ್ನು ಬಿಡಿಸಿ ಓದಲಿಕ್ಕೆ ಕರ್ಕೊಂಡು ಬರ್ತಾರೆ ಮನೆಗೆ ಯಾವಾಗ ಆಡೋದನ್ನು ಬಿಡಿಸಿ ಕರ್ಕೊಂಡು ಬಂದು ಓದೋ ಕೆಲಸ ಮಾಡಲಿಕ್ಕೆ ಹಚ್ಚಿದ್ರು ಅವರಿಗೆ ಓದೋದ್ರಲ್ಲ ಆಸಕ್ತಿ ಇರಲಿಲ್ಲ ಆಟದಲ್ಲಿ ಆಸಕ್ತಿ ಇತ್ತು ಕರ್ಕೊಂಡು ಬಂದು ಓದು ಅಂತ ಕೂರಿಸಿದ ತಕ್ಷಣ ದುಃಖ ಶಾಂತಿ ಚಿಂತೆ ಎಲ್ಲ ಜಾಸ್ತಿ ಆಗ್ತದೆ ಯಾಕೆ ಅಂದರೆ ಓದೋದಕ್ಕಿಂತ ಜಾಸ್ತಿ ಆಸಕ್ತಿ ಆಟದಲ್ಲಿ ಇತ್ತು ಹಾಗೆ ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಯಾವುದಾದ್ರೂ ಒಂದು ಕೆಲಸದಲ್ಲಿ ಆಸಕ್ತಿ ಇರ್ತದೆ ಆ ಕೆಲಸ ಕೊಟ್ಟರಷ್ಟೇ ಅವ್ರು ಚೆನ್ನಾಗಿ ಮಾಡ್ತಾರೆ ಅವ್ರಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇಲ್ಲವೋ ಅದನ್ನು ಕೊಟ್ಟರೆ ಅವರ ಕೆಲಸನೇ ಕೆಡಿಸ್ಬಿಡ್ತಾರೆ ಅಂದರೆ ಇಂಟ್ರೆಸ್ಟ್ ಇರೋ ಕೆಲಸವನ್ನು ಹಗಲು ರಾತ್ರಿ ಬೇಕಾದರೂ ಆ ವ್ಯಕ್ತಿ ಮಾಡಲಿಕ್ಕೆ ರೆಡಿ ಆಗಿಬಿಡ್ತಾರೆ ಈ ರೀತಿ ಕೆಲಸದಲ್ಲಿ ಆಸಕ್ತಿಯನ್ನು ಇಟ್ಕೊಂಡಂತಹ ವ್ಯಕ್ತಿ ಹಗಲು ರಾತ್ರಿ ಅದೇ ಕೆಲಸದ ಚಿಂತೆಯನ್ನೇ ಮಾಡ್ತಿರ್ತಾರೆ ಯಾವ ರೀತಿ ಒಬ್ಬ ವ್ಯಾಪಾರಿ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಏನೇನು ವ್ಯಾಪಾರ ಮಾಡಬೇಕು ಎಷ್ಟು ಲಾಭ ನನಗೆ ಸಿಗಬೇಕು ಇನ್ನೂವರೆಗೂ ಎಷ್ಟು ಸಿಕ್ಕಿದೆ ಇನ್ನೆಷ್ಟು ಬಾಕಿ ಇದೆ ಇಡೀ ದಿನ ಅವ್ನ ವಿಚಾರ ಏನು ಅಂದರೆ ಇನ್ನೆಷ್ಟು ಲಾಭ ಸಿಗಬೇಕಿತ್ತು ಇನ್ನೆಷ್ಟು ಲಾಭ ಸಿಗಬೇಕಿತ್ತು ಅನ್ನೋ ವಿಚಾರದಲ್ಲೇ ವ್ಯಾಪಾರಿ ವ್ಯಾಪಾರವನ್ನು ಮಾಡ್ತಾ ಇರ್ತಾನೆ ಹಾಗೆ ಒಬ್ಬ ಅಡುಗೆ ಮಾಡ್ತಾ ಇರೋ ತಾಯಿ ನಾನು ಚೆನ್ನಾಗಿ ಅಡುಗೆ ಮಾಡಬೇಕು ಟೇಸ್ಟಾಗಿ ಅಡುಗೆ ಮಾಡಬೇಕು ಅಂತ ಹಗಲು ರಾತ್ರಿ ಏನು ಯೋಚನೆ ಮಾಡ್ತಿರ್ತಾಳೆ ಅಂದ್ರೆ ಇವತ್ತು ಯಾವ ವೆರೈಟಿ ಮಾಡಲಿ ಇನ್ನೇನು ಮಾಡ್ಲಿ ಇನ್ನೇನು ಮಾಡ್ಲಿ ಯಾಕೆಂದ್ರೆ ಆಸಕ್ತಿ ಕೆಲಸದಲ್ಲಿ ಹೀಗೆ ಯಾವುದಾದ್ರೂ ಒಂದು ಕೆಲಸದಲ್ಲಿ ನಮಗೆ ಆಸಕ್ತಿ ಇತ್ತು ಅಂದರೆ ಅದೇ ಕೆಲಸವೇ ಕೂತ್ರು ನಿಂತರು ಓಡಾಡ್ತಾ ಇದ್ರು ಏನು ಕೆಲಸ ಮಾಡ್ಲಿಕ್ಕೆ ಹೋದ್ರು ಅದೇ ನೆನಪಿಗೆ ಬರ್ತಿರ್ತದೆ ನಮಗೆ ಹೀಗೆ ಕರ್ಮದಲ್ಲಿ ಆಸಕ್ತಿಯನ್ನ ಇಟ್ಕೊಂಡ್ರೆ ಅದೇ ಕರ್ಮವೇ ನಮಗೆ ನೆನಪಿಗೆ ಬರ್ತದೆ ಅದೇ ಕರ್ಮವನ್ನೇ ಹಗಲು ರಾತ್ರಿ ನೆನಪು ಮಾಡ್ತಾ ಇದ್ರೆ ನಾವೆಂದೂ ಪರಮಾತ್ಮನನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಿದ್ರೆ ಪರಮಾತ್ಮನನ್ನ ಪಡ್ಕೊಳ್ಳಿಕ್ಕೆ ನಾವ್ ಏನ್ ಮಾಡ್ಬೇಕು ಜೀವನದಲ್ಲಿ ಅಂದ್ರೆ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾರೆ ಆಸಕ್ತಿ ರಹಿತನಾಗಿ ಕರ್ಮವನ್ನ ಮಾಡುತ್ತಿರುವ ವ್ಯಕ್ತಿ ಮಾತ್ರ ಪರಮಾತ್ಮನನ್ನ ಪಡ್ಕೊಳ್ತಾನೆ ಕರ್ಮ ಮಾಡಬೇಕು ಆದರೆ ಹೇಗೆ ಕರ್ಮ ಮಾಡಬೇಕು ಅಂದ್ರೆ ಆಸಕ್ತಿ ರಹಿತರಾಗಿ ಆ ಕಾರ್ಯದ ಬಗ್ಗೆ ಬಹಳಷ್ಟು ಆಸಕ್ತಿ ಬೇಡ ಆಸಕ್ತಿಯನ್ನು ಬಿಟ್ಟು ಇದು ನನ್ನ ಜವಾಬ್ದಾರಿ ನಾನು ನಿಭಾಯಿಸಬೇಕು ಆದರೆ ಈ ಕಾರ್ಯದ ಜವಾಬ್ದಾರಿಯನ್ನು ನಿಭಾಯಿಸ್ಲಿಕ್ಕೆ ಹೋದರೆ ಸಾಧ್ಯ ಆಗೋದಿಲ್ಲ ಸದಾ ಕಾಲಕ್ಕೂ ಈ ಕಾರ್ಯ ಮಾಡಿ ಮುಗಿಯುವವರೆಗೂ ನಾನು ಪರಮಾತ್ಮನನ್ನ ಜೊತೆಗಿಟ್ಕೊಂಡು ಪರಮಾತ್ಮನ ನೆನಪಿನಲ್ಲಿ ಈ ಕಾರ್ಯವನ್ನು ಮಾಡಬೇಕು ಪರಮಾತ್ಮ ಜೊತೆಗಿದ್ದಾಗ ಈ ಕಾರ್ಯ ಸಹಜವಾಗಿ ಸಂಭವ ಆಗ್ತದೆ ಅಂದರೆ ಬುದ್ಧಿಯಲ್ಲಿ ಪ್ರಭು ಪರಮಾತ್ಮನ ನೆನಪಿರಬೇಕೇ ಹೊರತು ನಾನು ಮಾಡ್ತಾ ಇರೋ ಕರ್ಮದ ನೆನಪು ನನಗೆ ಬುದ್ಧಿಯಲ್ಲಿ ಇರಬಾರ್ದು ಆದರೆ ಇವತ್ತು ಜಾಸ್ತಿ ಜನರಿಗೆ ಪರಮಾತ್ಮನ ನೆನಪಿಗಿಂತ ಜಾಸ್ತಿ ಕರ್ಮದ ನೆನಪಿರ್ತದೆ ಯಾರು ಕೇವಲ ಕರ್ಮದ ನೆನಪಿನಲ್ಲಿ ಇರ್ತಾರೋ ಆ ವ್ಯಕ್ತಿಗಳು ಕರ್ಮದ ಆಸಕ್ತಿಗೆ ಆಸಕ್ತರಾಗಿರೋ ಕಾರಣ ಕರ್ಮದ ಮೂಲಕ ಲಾಭ ಸಿಕ್ಕರೆ ಬಹಳ ಖುಷಿ ಅದೇ ಕರ್ಮದಲ್ಲಿ ಏನಾದರೂ ನಷ್ಟ ಆಯಿತು ಅಂದರೆ ಬಹಳಷ್ಟು ದುಃಖ ಕೆಲವರು ತಾವು ಮಾಡ್ತಾ ಇರೋ ಕೆಲಸದಲ್ಲಿ ಸ್ವಲ್ಪ ಲಾಭ ಆಗೋ ಬದಲು ನಷ್ಟ ಆಯಿತು ಅಂದರೆ ಬೆಡ್ ಪೇಷಂಟ್ ಆಗಿ ಮಲಗಿಬಿಡ್ತಾರೆ ಅಂದರೆ ನನಗಿಷ್ಟು ನಷ್ಟ ಆಯಿತು ಇಷ್ಟು ನಷ್ಟ ಆಯಿತು ಅನ್ನೋ ಅದೇ ಚಿಂತೆಯಲ್ಲೇ ಪೇಷಂಟ್ ಆಗಿಬಿಡ್ತಾರೆ ಯಾಕೆ ಅಂದರೆ ಅವರು ಬಹಳಷ್ಟು ಲಾಭವನ್ನು ಬಯಸ್ತಾ ಇದ್ದರು ಅವ್ರು ಎಷ್ಟು ಲಾಭ ಬಯಸಿದ್ರು ಅಷ್ಟು ಅವರಿಗೆ ಸಿಗಲಿಲ್ಲ ಅಂದರೆ ದುಃಖ ಜಾಸ್ತಿ ಅದಕ್ಕೆ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾರೆ ಕರ್ಮವನ್ನು ಮಾಡುವಾಗ ಆಸಕ್ತಿಯನ್ನು ತ್ಯಾಗ ಮಾಡಿ ಈ ಕರ್ಮ ಮಾಡಿದರೂ ನನಗೊಂದೇ ಮಾಡದೇ ಇದ್ದರೂ ಒಂದೇ ನಾನು ಈ ಕರ್ಮ ಮಾಡಬೇಕನ್ಕೊಂಡ್ರೂ ಕೂಡ ಈ ಕರ್ಮವನ್ನು ನನ್ನ ಮೂಲಕ ಮಾಡಿಸುವಂಥವರು ಆ ಪರಮಾತ್ಮ ತಂದೆಯಾಗಿದ್ದಾರೆ ಅವರು ನನಗೆ ಶಕ್ತಿಯನ್ನು ಕೊಟ್ಟು ನನ್ನನ್ನು ನಡೆಸ್ತಾರೆ ಅವರು ನನ್ನ ಮೂಲಕ ಈ ಕಾರ್ಯವನ್ನು ಮಾಡಿಸ್ತಾ ಇದ್ದಾರೆ ಶಕ್ತಿಯನ್ನು ಕೊಟ್ಟು ಒಂದು ವೇಳೆ ಪರಮಾತ್ಮ ಇರಲಿಲ್ಲ ಅಂದ್ರೆ ನಾನು ಈ ಕಾರ್ಯವನ್ನು ಮಾಡಲಿಕ್ಕೆ ಎಂದೂ ಸಾಧ್ಯ ಆಗ್ತಾ ಇರಲಿಲ್ಲ ಈ ರೀತಿ ಪ್ರತಿ ಕರ್ತವ್ಯ ಪ್ರತಿ ಕಾರ್ಯವನ್ನು ಮಾಡುವಾಗ ಮತ್ತು ಮಾಡಿದ ನಂತರ ನಮಗೆ ತಕ್ಷಣ ಪರಮಾತ್ಮನ ಬಗ್ಗೆ ಆ ಗೌರವದ ಭಾವನೆ ಪರಮಾತ್ಮನಿಗೆ ಧನ್ಯವಾದವನ್ನು ಹೇಳುವಂತಹ ವಿಚಾರ ಬರಬೇಕು ಯಾಕೆ ಗೌರವದ ಭಾವನೆ ಬರಬೇಕು ಅಂದರೆ ನಮ್ಮ ಜೀವನದಲ್ಲಿ ನಾವು ನಿರಂತರ ಪರಮಾತ್ಮ ಮಾಡಿಸ್ತಿದ್ದಾರೆ ಪರಮಾತ್ಮ ಮಾಡಿಸ್ತಾ ಇದ್ದಾರೆ ಅನ್ನೋ ಸ್ಮೃತಿಯಲ್ಲಿ ಇದ್ದಾಗ ಆ ಕರ್ಮ ನಮಗೆ ಎಂದೂ ಹೊರೆಯ ಅನುಭವವನ್ನು ಮಾಡಿಸೋದಿಲ್ಲ ಜೀವನದಲ್ಲಿ ಚಿಂತೆ ಅಥವಾ ಹೊರೆಯ ಅನುಭವ ಆಗೋದಿಲ್ಲ ಇವತ್ತು ವರ್ತಮಾನ ಜಗತ್ತಿನಲ್ಲಿ ವ್ಯಕ್ತಿ ನಾನು ಮಾಡ್ತಾ ಇದ್ದೀನಿ ನಾನು ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡಾಗ ಅವನಿಗೊಂದು ಕಡೆ ಕರ್ಮ ಹೊರೆಯ ಅನುಭವ ಮಾಡಿಸ್ತದೆ ಇನ್ನೊಂದು ಕಡೆ ಬಂಧನದ ಅನುಭವವನ್ನು ಮಾಡಿಸ್ತಾ ಇದೆ ಇನ್ನೊಂದು ಕಡೆ ನಾನು ಮಾಡ್ತಾ ಇದ್ದೀನಿ ಅಂದಾಗ ಪರಿಶ್ರಮ ಜಾಸ್ತಿ ಅದೇ ಪರಮಾತ್ಮ ಮಾಡಿಸ್ತಾರೆ ಅನ್ನೋ ಸ್ಮೃತಿಯನ್ನು ಸದಾ ನಿರಂತರ ಇಟ್ಕೊಂಡು ಪರಮಾತ್ಮನ ನೆನಪಿನಲ್ಲಿದ್ದು ಕಾರ್ಯವನ್ನು ಮಾಡಿದರೆ ಸಫಲತೆಯೂ ಸಿಗ್ತದೆ ಪರಿಶ್ರಮವೂ ಕಡಿಮೆ ಪ್ರಾಪ್ತಿ ಜಾಸ್ತಿ ಸಿಗ್ತದೆ ಯಾಕೆಂದರೆ ಸದಾ ಕಾಲಕ್ಕೂ ಜೊತೆಯನ್ನು ನೀಡಲಿಕ್ಕೆ ಪರಮಾತ್ಮ ನಮ್ಮ ಜೊತೆಗಿರ್ತಾರೆ ಈ ರೀತಿ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಪ್ರತಿದಿನ ನಾವು ಯಾವ ಯಾವ ಕೆಲಸವನ್ನು ಮಾಡ್ತೀವೋ ಆ ಕೆಲಸವನ್ನ ಮಾಡುವಾಗ ಪರಮಾತ್ಮ ಜೊತೆಗಿದ್ದಾರೆ ಜೊತೆಗಿದ್ದಾರೆ ಅನ್ನೋ ಸ್ಮೃತಿಯಿಂದ ಮಾಡ್ತಾ ಹೋದ್ರೆ ನಿರಂತರ ಪರಮಾತ್ಮನ ನೆನಪಿರೋ ಕಾರಣ ನಾವು ಆ ಪರಭು ಪರಮಾತ್ಮನ ಜೀವನದಲ್ಲಿ ಬೇಗ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಪರಮಾತ್ಮನನ್ನ ಪಡ್ಕೊಳ್ಬೇಕು ಅಂದ್ರೆ ಹಗಲು ರಾತ್ರಿ ಆಸಕ್ತಿ ಪರಮಾತ್ಮನ ಪಡ್ಕೊಳ್ಳೋದ್ರ ಕಡೆ ಇರಬೇಕೇ ಹೊರತು ಕರ್ಮದಲ್ಲಿ ಅಷ್ಟೊಂದು ಆಸಕ್ತಿ ಇರಬಾರ್ದು ಅನ್ನೋ ಸುಂದರ ಮಾತನ್ನ ಗೀತೆಯ ಅಧ್ಯಾಯ ಮೂರರ ಶ್ಲೋಕ ಹತ್ತೊಂಬತ್ತರಲ್ಲಿ ಪರಮಾತ್ಮ ಸುಂದರವಾಗಿ ಈ ರೀತಿ ಹೇಳ್ತಾರೆ ತಸ್ಮಾತ್ ಆಸಕ್ತ ಸತತಂ ಕಾರ್ಯಂ ಕರ್ಮ ಸಮಾಚರ ಆಸಕ್ತೋ ಹ್ಯಾಚರನ್ ಕರ್ಮ ಪರಂಪ್ನೋತಿ ಪುರುಷ ಅಂದರೆ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾರೆ ನೀನು ನಿರಂತರ ಚೆನ್ನಾಗೇ ಕರ್ಮವನ್ನು ಮಾಡು ಕಾಟಾಚಾರಕ್ಕೆ ಕೆಲಸ ಮಾಡಬೇಡ ಮಾಡೋ ಕೆಲಸವನ್ನು ಚೆನ್ನಾಗೇ ಮಾಡು ಆದರೆ ಕರ್ಮದ ಬಗ್ಗೆ ನಿನಗೇನು ಆಸಕ್ತಿ ಇದೆ ಅಲ್ವಾ ಆ ಆಸಕ್ತಿಯನ್ನು ತ್ಯಾಗ ಮಾಡಿ ನೀನು ಕರ್ಮವನ್ನು ಮಾಡು ಏಕೆಂದರೆ ನಮ್ಮ ಜೀವನದಲ್ಲಿ ಆಸಕ್ತಿಯನ್ನು ತ್ಯಾಗ ಮಾಡಿ ಆಸಕ್ತಿ ರಹಿತರಾಗಿ ನಾವು ಕರ್ಮವನ್ನು ಮಾಡಿದಾಗ ಮಾತ್ರ ನಮ್ಮ ಜೀವನದಲ್ಲಿ ಪ್ರಭು ಪರಮಾತ್ಮನನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ನಮಗೆ ಪರಮಾತ್ಮನ ಪಡ್ಕೊಳ್ಬೇಕು ಅನ್ನೋ ಆಸಕ್ತಿ ಜೀವನದಲ್ಲಿ ಇದ್ದರೆ ನಿರಂತರ ಪರಮಾತ್ಮನನ್ನು ಜೊತೆಗಿಟ್ಕೊಳ್ಬೇಕು ಅನ್ನೋ ಆಸಕ್ತಿ ಇದ್ರೆ ನಿರಂತರ ಅವರ ಧ್ಯಾನದಲ್ಲಿದ್ದು ಕಾರ್ಯ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು ಆಗ ಕಾರ್ಯದಲ್ಲೂ ಸಫಲತೆ ಸಿಗ್ತದೆ ಜೊತೆ ಜೊತೆಗೆ ನಮ್ಮ ಜೀವನದಲ್ಲಿ ಪರಮಾತ್ಮನನ್ನು ಪಡ್ಕೊಳ್ಬಹುದು ಅನ್ನೋ ಸುಂದರ ಸಂದೇಶವನ್ನು ಗೀತೆಯಲ್ಲಿ ಪರಮಾತ್ಮ ನಮಗೆ ಬಹಳ ಸುಂದರವಾಗಿ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ನಮ್ಮ ಜೀವನದಲ್ಲಿ ಪರಮಾತ್ಮನನ್ನ ಪಡ್ಕೊಳ್ಬೇಕು ಅಂದರೆ ನಾವು ಇನ್ನೇನು ಮಾಡಬೇಕು ಅನ್ನೋ ಮಾತಿನ ಬಗ್ಗೆ ಗೀತೆಯ ಮುಂದಿನ ಶ್ಲೋಕದಲ್ಲಿ ಪರಮಾತ್ಮ ನಮಗೆ ಯಾವ ಸಂದೇಶವನ್ನು ನೀಡ್ತಾರೆ ಅನ್ನೋದನ್ನ ನಾಳೆ ದಿನ ನಾವು ಪುನಃ ತಿಳಿದುಕೊಳ್ಳೋಣ ಓಂ ಶಾಂತಿ